ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗರಗುಗರ. ವೆಲ್ಕಮ್ ಟು ದಿ ಗರಗುಗರ ಯೂಟ್ಯೂಬ್ ಚಾನಲ್. ಸೊ ಟುಡೇ ಐ ಬ್ರಾಟ್ ಯು ಒನ್ ನ್ಯೂ ಇಂಪಾರ್ಟೆಂಟ್ ದ್ಯಾಟ್ ಈಸ್ ನೋಟಿಸ್. ಇಟ್ಸ್ ಬೇಸ್ಡ್ ಆನ್ ದಟ್ KPTCL ರೆಕ್ರೂಟ್ಮೆಂಟ್ ಪ್ರೊಸೆಸ್. ಇವತ್ತು ನಿಮ್ಮ ಎದುರುಗಡೆ ನಾನು KPTCLದವರು ರಿಲೀಸ್ ಮಾಡಿರುವಂಥ ಒಂದು ನೋಟಿಸನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅದು ಟೈಮ್ ಟೇಬಲ್ ಬಗ್ಗೆ. ಈ ಮೊದಲಿಗೆ KPTCLನಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿರ್ಬೋದು, ಜೂನಿಯರ್ ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು ಜೂನಿಯರ್ ಅಸಿಸ್ಟೆಂಟ್, ಈ ಪೋಸ್ಟ್ಗಳಿಗೆ ಕಾನ್ಫರ್ಮ್ ಆಗಿತ್ತು. ಬಹಳಷ್ಟು ಜನ ಅಪ್ಲೈ ಮಾಡಿದ್ದೀರಿ. ಆ ಎಕ್ಸಾಮ್ಗೆ ಸಂಬಂಧಪಟ್ಟಿರುವಂಥದ್ದು ಟೆಂಟೇಟಿವ್ ಟೈಮ್ ಟೇಬಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಜೂನಿಯರ್ ಇಂಜಿನಿಯರ್ ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ಗೆ ಸಂಬಂಧಪಟ್ಟಿರುವಂಥದ್ದು. ಜೂನಿಯರ್ ಇಂಜಿನಿಯರ್ 23 ತಾರೀಕು ಜುಲೈನಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಲಿಕ್ಕೆ ಅವರು ಡಿಸೈಡ್ ಮಾಡಿದ್ದಾರೆ. ಟೆಂಟೇಟಿವ್ ಟೈಮ್ ಟೇಬಲ್. ಎಕ್ಸಾಮ್ ಸೆಂಟರ್ ಹುಬ್ಳಿ, ಬ್ಯಾಂಗ್ಳೂರ್ ಮಾತ್ರ. ನೆನಪಿರಲಿ, ಬ್ಯಾಂಗ್ಳೂರ್ ಮಾತ್ರ. 24 ತಾರೀಕು ಅಸಿಸ್ಟೆಂಟ್ ಇಂಜಿನಿಯರ್, ಅಸಿಸ್ಟೆಂಟ್ ಮತ್ತು ಸಿವಿಲ್ ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟಿರುವಂಥ ಎಕ್ಸಾಮ್ ಸೆಂಟರ್ ಬೆಂಗಳೂರಿನಲ್ಲಿ ಮಾತ್ರ. ನೆನಪಿರಲಿ, ಬ್ಯಾಂಗ್ಳೂರಿನಲ್ಲಿ ಮಾತ್ರ. ಇಲ್ಲಿ 23 2:30 to 4:30, 24 10:30 to 12:30 ಮತ್ತು 2:30 to 4:30. 23 ಇರುವುದು ಜೂನಿಯರ್ ಇಂಜಿನಿಯರ್ ಸಿವಿಲ್ ಮತ್ತು ಎಲೆಕ್ಟ್ರಿಕಲ್, 24 ಇರುವುದು ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಮತ್ತು ಎಲೆಕ್ಟ್ರಿಕಲ್. ನೆಕ್ಸ್ಟು ಇಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಬಗ್ಗೆ. ಜೂನಿಯರ್ ಅಸಿಸ್ಟೆಂಟ್ ಆಗಸ್ಟ್ 7 ತಾರೀಕು ಜೂನಿಯರ್ ಅಸಿಸ್ಟೆಂಟ್ 10:30 to 12:30 ಮತ್ತು ಎಲ್ಲ ಆಲ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಂದರೆ ಎಲ್ಲ ಜಿಲ್ಲೆಯ ಕೇಂದ್ರಗಳಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡಬಹುದು. ಎಕ್ಸಾಂಪಲ್ ಹುಬ್ಳಿ, ಬ್ಯಾಂಗ್ಳೂರ್, ತುಮಕೂರು, ಬೆಲ್ಗಾಮ್ ಮತ್ತು ಗುಲ್ಬರ್ಗಾ, ಈ ರೀತಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗುವುದು. ಇದು ಜೂನಿಯರ್ ಅಸಿಸ್ಟೆಂಟ್ ಬಗ್ಗೆ. ನೆಕ್ಸ್ಟ್ ಇಲ್ಲೊಂದು ಕೊಟ್ಟಿದ್ದಾರೆ, ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ ಫಾರ್ JEE ಸಿವಿಲ್ ಎಲೆಕ್ಟ್ರಿಕಲ್ ಆ್ಯಂಡ್ ಜೂನಿಯರ್ ಅಸಿಸ್ಟೆಂಟ್. ಈ ಎಕ್ಸಾಮ್ ಯಾರಿಗೆ ಅಂತಂದರೆ 1 to 10 ಕನ್ನಡ ಸಬ್ಜೆಕ್ಟ್ ಇರೋದಿಲ್ಲ. ಫಸ್ಟ್ ಲ್ಯಾಂಗ್ವೇಜ್ ಆಗಲಿ, ಸೆಕೆಂಡ್ ಲ್ಯಾಂಗ್ವೇಜ್ ಆಗಲಿ, ಥರ್ಡ್ ಲ್ಯಾಂಗ್ವೇಜ್ ಆಗಲಿ, ಆ ಅಭ್ಯರ್ಥಿಗಳಿಗೆ ಮಾತ್ರ ಇದು ಕನ್ನಡ ಪೇಪರ್ ಆಗಿರುತ್ತದೆ. ಇದು 7 ಮಧ್ಯಾಹ್ನ 2 to 5 ಇರುತ್ತೆ. ನೆನಪಿರಲಿ, ಜೂನಿಯರ್ ಅಸಿಸ್ಟೆಂಟ್ 7 ಆಗಸ್ಟ್ 10:30 to 12:30 ಇದ್ದರೆ ಇದು 7-8 ಅದೇ ದಿನ 2 to 5 ಆಗಿರುತ್ತೆ. ಎಲ್ರಿಗೂ ಅಲ್ಲ, ನೆನಪಿರಲಿ, ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ ಎಲ್ರಿಗೂ ಅಲ್ಲ. ಯಾವ ಅಭ್ಯರ್ಥಿಗಳು 1 to 10 ಕನ್ನಡ ಸಬ್ಜೆಕ್ಟ್ ಇರೋದಿಲ್ಲೋ ಆ ಅಭ್ಯರ್ಥಿಗಳಿಗೆ ಮಾತ್ರ ಇದು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟು. ಇದು ಟೆಂಟೇಟಿವ್ ಟೈಮ್ ಟೇಬಲ್ KEE ಬೋರ್ಡ್ದಿಂದ ರಿಲೀಸ್ ಮಾಡಿರುವಂಥದ್ದು. ನೆನಪಿರಲಿ, ಈ KPTCL ಎಕ್ಸಾಮನ್ನು KEE ಬೋರ್ಡ್ದವರು ಕಂಡಕ್ಟ್ ಮಾಡಲಿಕ್ಕೆ ಡಿಸೈಡ್ ಮಾಡಿದ್ದಾರೆ. KEE ಬೋರ್ಡ್ದವರು ಕಂಡಕ್ಟ್ ಮಾಡಲಿಕ್ಕೆ ಡಿಸೈಡ್ ಮಾಡಿದ್ದಾರೆ. KEE ಬೋರ್ಡ್ದವರು, KPSC ಅಲ್ಲ, KEE ಬೋರ್ಡ್. ಇದಿಷ್ಟು KPTCL ರಿಲೀಸ್ ಮಾಡಿರುವಂಥ ಸ್ಟೇಟ್ಮೆಂಟ್ ಆಗಿರ್ಬೋದು. ಆಮೇಲೆ ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು ಸಿಲೆಬಸ್ಸು, ಮಾಡೆಲ್ ಕ್ವೆಶನ್ ಪೇಪರನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮದೇ ನಾನು ಹಚ್ಕೋತೀನಿ. ಅಂಟಿಲ್ ದೆನ್, ಟೇಕ್ ಕೇರ್. ಇದೇ ರೀತಿ ನಾನು ಅಪ್ಲೋಡ್ ಮಾಡಿರುವಂಥ ವಿಡಿಯೋ ನಿಮಗೆ ತಲುಪಬೇಕಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇಮಿಡಿಯೇಟಾಗಿ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮಗೆ ಮೆಸೇಜ್ ಬರುತ್ತೆ. ಅಂಟಿಲ್ ದೆನ್, ಟೇಕ್ ಕೇರ್. Thank you.